ಒಂದ್ ಕಡೆ ಜನಪ್ರತಿನಿಧಿಗಳಾಯ್ತು ಈ ಮೈಸೂರಲ್ಲಿ ಡಿಸಿ ರೋಹಿಣಿ ಸಿಂಧೂರಿಯವರ ವಿರುದ್ಧ ಜನಪ್ರತಿನಿಧಿಗಳ ಮಾತಿನ ಸಮರ ಮುಂದುವರಿತಾನೆ ಇದೆ ಈಗ ಐಎಎಸ್ ಹಾಗೆ ಐಎಎಸ್ ನಡುವೆ ಜಗಳ ಶುರುವಾಗಿದೆ ರೋಹಿಣಿ ಸಿಂಧೂರಿಯವರ ವಿರುದ್ಧ ಈಗ ತಿರುಗಿ ಬಿದ್ದವರು ಯಾರು ಗೊತ್ತಾ ಈ ಮೈಸೂರಿನ ಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೆ ಹಾಗಾದ್ರೆ ಡಿಸಿಯ ವಿರುದ್ಧವೇ ಸಮರ ಸಾರ್ತಾ ಇದ್ದಾರೆ ಒಂದು ಕಡೆ ಮೈಸೂರಿನ ಜನಪ್ರತಿನಿಧಿಗಳು ಈಗ ಐಎಎಸ್ ಹಾಗೆ ಐಎಎಸ್ ನಡುವೆ ಯುದ್ಧ ಶುರುವಾಗಿದೆ ಮೈಸೂರು ಮಹಾನಗರ ಪಾಲಿಕೆ ಮೇಲೆ ಡಿಸಿ ಯುದ್ಧ ಸಾರ್ತಾ ಇದ್ದಾರೆ ಪಾಲಿಕೆ ಆಯುಕ್ತೆ ಹಾಗೆ ಜಿಲ್ಲಾಧಿಕಾರಿ ಸಿಂಧೂರಿ ನಡುವೆ ವಾರ್ ನಡೆಯತಾ ಇದೆ ರೋಹಿಣಿ ಸಿಂಧೂರಿಯ ವಿರುದ್ಧ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಬ್ಬ ಐಎಎಸ್ ಅಧಿಕಾರಿಯಾಗಿ ಮತ್ತೊಬ್ಬ ಐಎಎಸ್ ಅಧಿಕಾರಿಯ ಮೇಲೆ ದಬ್ಬಾಳಿಕೆ ಮಾಡುವುದು ಸರಿನಾ ಮೈಸೂರು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ ಈ ರೀತಿಯ ದುರಹಂಕಾರದ ಜಿಲ್ಲಾಧಿಕಾರಿ ಯಾರಿಗೂ ಕೂಡ ಸಿಗಬಾರದು ಸಿಂಧೂರಿ ಬಗ್ಗೆ ರಾಜೀನಾಮೆ ಪತ್ರದಲ್ಲಿ ಶಿಲ್ಪಾ ನಾಗ್ ಅವರು ಉಲ್ಲೇಖ ಮಾಡಿದ್ದಾರೆ ನೇರವಾಗಿ ರೋಹಿಣಿ ಸಿಂಧೂರಿಯ ವಿರುದ್ಧ ಶಿಲ್ಪಾ ನಾಗ್ ಆರೋಪ ಮಾಡುತ್ತಾ ಇದ್ದಾರೆ ಮೈಸೂರಲ್ಲಿ ಜನಪ್ರತಿನಿಧಿಗಳಾಯಿತು ಒಂದು ಕಡೆ ಸಂಸದ ಪ್ರತಾಪ್ ಸಿಂಹ ಅವರು ಹಾಗೆ ಶಾಸಕರು ವಾಗ್ದಾಳಿಯನ್ನ ಮಾಡಿದ್ರು ರೋಹಿಣಿ ಸಿಂಧೂರಿಯವರ ವಿರುದ್ಧ ಈಗ ಐಎಎಸ್ ಹಾಗೆ ಐಎಎಸ್ ನಡುವೆ ಫೈಟ್ ನಡೆಯತಾ ಇದೆ ಪಾಲಿಕೆ ಆಯುಕ್ತೆ ಹಾಗೆ ಜಿಲ್ಲಾಧಿಕಾರಿಯ ನಡುವೆ ನೋಡಬಹುದು ಪ್ರತಿಯೊಂದರಲ್ಲೂ ಮೈಸೂರು ಸಿಟಿ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದೆ ಮೇ 1 ರಲ್ಲಿ 50 ಇತ್ತು ಅದಕ್ಕೆ ಮುಂಚೆ 80 20 ಇತ್ತು ಅದಾದ ಮೇಲೆ ನಾವು ಇಷ್ಟು ಕೇಸಸ್ ನ ಕಡಿಮೆ ಮಾಡಿದ್ದೇವೆ ಮೈಕ್ರೋ ಟ್ರಾನ್ಸಿಂಗ್ ಮಾಡಿದ್ದೇವೆ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿದ್ದೇವೆ ಪ್ರತಿಯೊಂದು ಇದರಲ್ಲಿ ಇದೆ ಮಾಹಿತಿಯನ್ನು ನಾನು ಕೊಡ್ತೀನಿ ಹೇಳಿಕೆ ನಿಮಗೆ ಶಕ್ತಿ ಇಲ್ಲ ಒಂದೇ ಒಂದು ಕೊನೆಯದಾಗಿ ನಾನು ಚೀಫ್ ಸೆಕ್ರೆಟರಿಗೆ ಒಂದು ರೆಸಿಗ್ನೇಷನ್ ಲೆಟರ್ ಕೊಡ್ತಾ ಇದ್ದೇನೆ ನಾನು ಐಎಎಸ್ ಅಧಿಕಾರಿಯಾಗಿ ಒಂದು ರಿಸೈನ್ ಮಾಡಬೇಕು ಇಂತ ಒಂದು ಪರಿಸ್ಥಿತಿಯಲ್ಲಿ ನನಗೆ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಒಂದು ವಾರ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಒಂದು ನಿರಂತರವಾಗಿ ತೊಂದರೆ ಕೊಡ್ತಾ ಇರುವಂತದ್ದು ನನಗೆ ಸಾಕಾಗೋಗಿದೆ ಸೋ ತುಂಬಾ ಒಂದು ಬೇಸರದಿಂದ ನಾನು ಈ ಒಂದು ನಿರ್ಧಾರ ಕೈಗೊಂಡಿದ್ದೇನೆ ನಾನು ಏನು ಚೀಫ್ ಸೆಕ್ರೆಟರಿಗೆ ಬರ್ತಿದ್ದೇನೆ ಇದನ್ನ ನಾನು ದಯವಿಟ್ಟು ಕ್ಷಮೆ ಇರಬೇಕು ಆಂಗ್ಲ ಭಾಷೆಯಲ್ಲಿ ಬರ್ತಿದ್ದೇನೆ ಇದನ್ನ ನಾನು ಒದ್ದಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ಜಿಲ್ಲೆಗೆ ಯಾವುದೇ ಒಂದು ನಗರಕ್ಕೆ ಇಂತ ಜಿಲ್ಲಾಧಿಕಾರಿ ಸಿಗಬಾರದು ಒಬ್ಬರು ಒಂದು ಅಹಂಕಾರದಿಂದ ಪ್ರತಿ ಒಂದು ನಗರ ಮತ್ತು ಜಿಲ್ಲೆಯನ್ನ ಸುಡಬಾರದು ಅಂತ ಹೇಳ್ತಾ ನಾನು ಇವತ್ತು ರಿಸೈನ್ ಮಾಡ್ತಾ ಇದ್ದೇನೆ ನನಗೆ ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಪ್ರತಿಕೂಲ ಒಂದು ಸಿಚುವೇಶನ್ ಇಲ್ಲ ಯಾರಿಗೂ ಈ ಪರಿಸ್ಥಿತಿ ಬರಬಾರದು ಒಬ್ಬರ ಮೇಲೆ ಹಠಕ್ಕೋಸ್ಕರ ಅವರು ಎಲ್ಲರನ್ನೂ ದೂರ ಮಾಡಿಕೊಂಡು ಅವರ ಅಹಂಕಾರದಿಂದ ಬೇರೆಯವ್ರನ್ನ ಟಾರ್ಗೆಟ್ ಮಾಡಿಕೊಂಡು ನಗರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಗರವನ್ನ ಕೆಟ್ಟದಾಗಿ ತೋರಿಸ್ಬೇಕು ಅಂತ ಈ ರೀತಿ ಒಂದು ರೆಡ್ ಮಾರ್ಕ್ ತೋರಿಸುವಂತ ಒಂದು ವ್ಯವಸ್ಥೆ ಒಂದು ಇದು ಮಾಡ್ತಾ ಇದ್ದಾರೆ ಸೊ ಸಡನ್ ಆಗಿ ಇದು ರೆಡ್ ಮಾರ್ಕ್ ತೋರಿಸಿ ಜನರಿಗೆಲ್ಲ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡೋ ಸಿಚುವೇಶನ್ ಮಾಡ್ತಾ ಇದ್ದಾರೆ